ನಿನ್ನನ್ನು ಸೃಷ್ಟಿಸಿದ ತಪ್ಪಿಗಾಗಿ ನಾನು ಈ ಬ್ರಹ್ಮಲೋಕವನ್ನು ಬಿಡಬೇಕೆ? ಬ್ರಹ್ಮದೇವ, ಬ್ರಹ್ಮಲೋಕವೊಂದನ್ನಲ್ಲೇ ತ್ರಿಮೂರ್ತಿಗಳಾದ ನೀವು ತ್ರಿಲೋಕಗಳನ್ನೇ ಬಿಟ್ಟು ನನಗೆ ಶರಣಾಗತರಾಗಿ ನನ್ನ ಸೆರೆಯಲ್ಲಿರಬೇಕು. ರುದಿರಾಸುರ, ನನ್ನ ಮಾತನ್ನು ಕೇಳುವ ಕಾಲಕ್ಕೆ ದುರ್ಬುದ್ಧಿ ಹುಟ್ಟಿದಂತೆ ನೀನೇಕೆ ಅಧರ್ಮ ಕಾರ್ಯಕ್ಕೆ ತೊಡಗುವೆ? ಬೇಡ, ನನ್ನ ಮಾತನ್ನು ಕೇಳಿ ಹಿಂದಿರುಗಿ ಸುಖವಾಗಿ ತೇಜವತಿಯನ್ನಾಳು. ನೀನು ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೆಂದು ಇದುವರೆಗೂ ಇತಿಹಾಸವನ್ನು ಕೇಳಿದ್ದಾಯಿತು. ಸಾಕು ಮಾಡಲಿಲ್ಲ ವೇದಾಂತ, ಸುಮ್ಮನೆ ಸತ್ಯಲೋಕವನ್ನು ಬಿಡುವೆಯೋ ಅಥವಾ ಈ ಜಗದೇಕ ಕಲಿಯೊಡನೆ ಯುದ್ಧ ಮಾಡುವೆ? ಲಕ್ಷ್ಮೀದಾಸುರ, ನನ್ನಲ್ಲಿ ವರ ಪಡೆದ ನಿನ್ನ ಕಟಕದಲ್ಲಿ ಈ ಬ್ರಹ್ಮಾಂಡ ಬಂದೆ ಬುಡ ಮೇಲು ಮಾಡುವ ಸಾಮರ್ಥ್ಯವು ನಿನ್ನ ಕಟಕದಲ್ಲಿದೆ. ಆದರೆ ತ್ರಿಭುವನ ಸಾಮರ್ಥ್ಯರಾದ ನಿನ್ನನ್ನು ಸಹ ತಳ ಮೇಲು ಮಾಡತಕ್ಕ ಮುಕ್ತ ಕಟಕವೊಂದು ಈ ಬ್ರಹ್ಮಾಂಡದಲ್ಲಿದೆ ಎಂಬುದನ್ನು ಮರೆಯಬೇಡ. ಕ್ರೀಡಾ ಪರಿಪತಿ ಎನಿಸಿಕೊಳ್ಳುವ ದುರಾಸೆಗೊಳಗಾಗಿರು ಎಂದಿರಬಹುದು. ಸಾಕು ಮಾಡು ಸೃಷ್ಟಿಕರ್ತ, ಸಾಕು ಮಾಡು. ನಾನು ತೊಟ್ಟ ಬಡವನ್ನ ಹಿಂದಕ್ಕೆ ತಡೆಯತಕ್ಕಂಥ ವೀರನಲ್ಲ, ಹಿಂದೆಯತಕ್ಕ ಹವೀರನು ಅಲ್ಲ. ಮಹಾಪ್ರಳಯ ಅಡಗಿಸಿ ಬಂದು ನಾನು ತಡೆಗಟ್ಟಬಲ್ಲು ಸಾಹಸವು ಈ ವೀರನಲ್ಲಿದೆ. ಸುಮ್ಮನೆ ಸತ್ಯಲೋಕವನ್ನು ಬಿಡುವೆಯೋ ಅಥವಾ ಈ ವೀರನೊಡನೆ ಕದನ ಕಾಯುವೆ? ನನ್ನಿಷ್ಟವಿನ್ನೇನು ಬ್ರಹ್ಮದೇವ, ನನ್ನ ಸೆರೆಯಲ್ಲಿರುವುದೇ ನನ್ನ ಮಹಾನ್. ಆಗಲಿ, ದೈವಗತಿಯನ್ನು ಮೀರಲು ಸಾಧ್ಯವೇ? ನಡೇ ಹೋಗೋಣ. ಸಾರಿ ಸಚಿವಾಗಿ ತಗೋಣ, ಈ ಬ್ರಹ್ಮನನ್ನು ಬಂಧಿಸಿ ತೆಗೆದುಕೊಂಡು ಹೋಗಿ ತೇಜೋವನ್ನು ನಗರದ ಸೆರೆಮನೆಯಲ್ಲಿರುವಂತಹ ಸೈನ್ಯಕ್ಕೆ ಹಂಗಾಮ. ಸತ್ಯಲೋಕವನ್ನು ಜಯಿಸಿತಾಯಿತು, ಇನ್ನೂ ಉಳಿದಿರುವುದು ಕೈಲಾಸ. ಅವೇ ಶಂಕರನ ಸೆರೆ ಒಡೆಯರನ್ನು ಕೈಲಾಸ. ಸರಿ